ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೇರಳದ ವೈನಾಡಿನಲ್ಲಿ ಹಿಂದೆಂದೂ ಕಂಡು ಕಾಣರಿಯದಂತಹ ಒಂದು ಲ್ಯಾಂಡ್ಸ್ಲೈಡಿಂಗ್ ಅಥವಾ ಭೂಕುಸಿತ ಸಂಭವಿಸಿ ಎರಡು ಗ್ರಾಮಗಳು ಸಂಪೂರ್ಣವಾಗಿ ನಾಶವಾಗಿದ್ವು. ಈ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟ ಪ್ರಧಾನಿ ಮೋದಿಯವರು ಅಲ್ಲಿ ಆದಂತಹ ನಷ್ಟವನ್ನು ಪರಿಶೀಲಿಸಿದರು. ನಂತರ ಕೇರಳದ ಮುಖ್ಯಮಂತ್ರಿಗಳಾದ ಪಿಣರಾಯಿ ವಿಜಯನ್ ರವರ ಜೊತೆಗೆ ಮಾತನಾಡಿ ಕೇಂದ್ರ ಸರ್ಕಾರದ ಕಡೆಯಿಂದ ಯಾವುದೇ ಸಹಾಯ ಬೇಕಾಗಿದ್ದರೂ ಮುಕ್ತವಾಗಿ ಕೇಳುವಂತೆ, ಜೊತೆಗೆ ಕೇರಳದ ಜನರ ಜೊತೆಗೆ ಕೇಂದ್ರ ಸರ್ಕಾರ ನಿಂತಿದೆ ಎನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಮಧ್ಯದ ಮಾತುಕತೆ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋಣ. और प्रधानमंत्री को जो जिस तरीके से यहाँ पर जो भूस्खलन हुआ है उसके बारे में विस्तार पूर्वक दिखाया जा रहा है कि किस तरीके से ये भूस्खलन आया है, कैसे ये जो है लगभग 10 किलोमीटर ऊपर से आया है और उसके बाद नीचे जो इसने तबाही मचाई है, जिस तरीके से उसने नीचे आकर के अपना रौद्र रूप दिखा करके, और केंद्र सरकार के जितने भी अंग है जो भी इस स्थिति में मददगार हो सकते हैं उसको तुरंत मोबिलाइज करना, और हम सब मिल करके इस एक भीषण आपदा में हमारे जो परिवार जन इस समस्या में घिरे थे उनकी सहायता करना, ये त्रासदी सामान्य नहीं है. सैकड़ों परिवार के सपने उजड़ गए हैं और प्रकृति ने अपना जो रौद्र रूप दिखाया, वहां जाकर के परिस्थिति को देखा है. मैं रिलीफ कैंप में भी इन पीड़ित परिवारों से मिला हूं जिन्होंने एक्चुअली उस समय जो देखा और जो झेला उसका विस्तार से पूरा विवरण मैंने उनसे सुना है. मैं अस्पताल में भी उन सभी मरीज से मिला हूं जो इस आपदा के कारण अनेक प्रकार की चोट के कारण बहुत ही मुसीबत का समय बिता रहे हैं. ऐसे संकट के समय जब हम साथ मिलकर के काम करते हैं तो कितना उत्तम परिणाम मिलता है. उसी दिन सुबह ही मैंने माननीय मुख्यमंत्री जी से बात की थी और मैंने कहा था कि हम हर प्रकार की व्यवस्था को मोबिलाइज कर रहे हैं और जितना जल्दी पहुंच सकते हैं पहुंचते हैं. मैंने हमारे एक MOS को भी तुरंत यहाँ भेजा था, चाहे SDRF के लोग हो, NDRF के लोग हो, सेना के लोग हो, पुलिस के जवान हो, स्थानीय मेडिकल के लोग हो या यहाँ के NGOs हो, सेवाभावी संस्थाएं हो, हर कोई बिना रुके तुरंत ही आपदा प्रभावित लोगों की मदद के लिए पहुंचने का प्रयास किया. उनके सपने चूर चूर न हो जाए ये हम सबका सामूहिक दायित्व है और भारत सरकार और देश इस संकट की घड़ी में यहाँ के पीड़ितों के साथ हैं. सरकार को जो कल मैंने हमारे इंटरनल मिनिस्टर्स की जो कोऑर्डिनेशन की टीम थी उनको भी यहाँ भेजा था, वो कल माननीय मुख्यमंत्री जी से मिले थे, आपके अधिकारियों से मिले थे और वे भी सारे चीजों को देख करके गए हैं. और जैसा माननीय मुख्यमंत्री जी ने मुझे बताया है कि वो एक पूरा डिटेल में मेमोरेंडम भेजेंगे. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೆಹಲಿಯ ಕೆಂಪುಕೋಟೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ. ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿಯವರು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಹಲವು ಜನರಿಗೆ ವಿಶೇಷ ಆಹ್ವಾನ ನೀಡಲಾಗಿದೆ. ಇದರಲ್ಲಿಯೂ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಖಿ 1 ಸ್ಟಾಫ್ನ ಬೆಂಗಳೂರು ಘಟಕದ ಮುಖ್ಯಸ್ಥರಿಗೆ ಅಥವಾ ಆಡಳಿತಾಧಿಕಾರಿಗೆ ಆಹ್ವಾನ ನೀಡಲಾಗಿದ್ದು ಆ ಅಧಿಕಾರಿಗಳು ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಅವರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ, ಅವರು ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಡಲು ಎಷ್ಟು ಉತ್ಸುಕರಾಗಿದ್ದಾರೆ ಅನ್ನೋದನ್ನ ನೋಡೋಣ. ಸಖಿ ಒನ್ ಸ್ಟಾಪ್ ಸೆಂಟರು ಕೇಂದ್ರದ ಒಂದು ಯೋಜನೆಯಾಗಿದ್ದು ಇಲ್ಲಿ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಕಾನೂನು ನೆರವು, ಆಪ್ತ ಸಮಾಲೋಚನೆ, ವೈದ್ಯಕೀಯ ನೆರವು ಹಾಗೂ ಪೊಲೀಸ್ ನೆರವು ಜೊತೆಗೆ 5 ದಿನಗಳ ಕಾಲ ತಾತ್ಕಾಲಿಕ ಆಶ್ರಯವನ್ನು ಒದಗಿಸಿಕೊಂಡು ರಾಜ್ಯದಲ್ಲಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿದೆ. ನನ್ನ ಈ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯು ತುಂಬ ವಿಶೇಷವಾಗಿದ್ದು, ಚಿಕ್ಕ ವಯಸ್ಸಿನಿಂದ ನನ್ನ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾನು ಶಾಲೆಯಲ್ಲಿರ್ಬೋದು, ತದನಂತರ ಕಾಲೇಜಿನಲ್ಲಿ, ಅದಾದ ಮೇಲೆ ಈಗ ಕೆಲಸದ ಸ್ಥಳದಲ್ಲಿ
ಆಚರಿಸಿಕೊಂಡು ಬರ್ತಾ ಇದ್ದೀನಿ. ಆದರೆ ಈ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ದೆಹಲಿಯಲ್ಲಿ ನಡೆಯುವ ಕೆಂಪುಕೋಟೆಯ ಸ್ವತಂತ್ರ ದಿನಾಚರಣೆಯಲ್ಲಿ ನೇರವಾಗಿ ನೋಡುವಂತಹ ಭಾಗ್ಯ ಒದಗಿ ಬಂದಿದೆ. ನನ್ನಂತಹ ಹಲವಾರು ಯೋಜನೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಈ ರೀತಿ ಸ್ವತಂತ್ರ ದಿನಾಚರಣೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಕರೆದಿರುವಂತಹದ್ದು ಒಂದು ಸ್ಫೂರ್ತಿದಾಯಕ ಹಾಗೂ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಇದೊಂದು ರೀತಿ ಪ್ರೇರಣೆ ಅಂತಲೇ ನಾನು ಹೇಳ್ಬೋದು. ಅದಕ್ಕಾಗಿ ನಾನು ನಮ್ಮ ಭಾರತ ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ದೇಶಕರ ಸಭೆಯೊಂದು ನಡೆದಿದೆ. ಈ ಸಭೆಯಲ್ಲಿ ಬ್ಯಾಂಕ್ಗಳ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ. ಬ್ಯಾಂಕ್ಗಳ ಕೆಲಸ ಏನು, ಠೇವಣಿ ಸಂಗ್ರಹ ಮತ್ತು ಸಾಲ ನೀಡುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಠೇವಣಿ ಸಂಗ್ರಹಕ್ಕಿಂತ ಸಾಲ ನೀಡುವ ಪ್ರಕ್ರಿಯೆ ತುಂಬ ವೇಗವಾಗಿ ಮತ್ತು ಅತಿ ಹೆಚ್ಚಾಗಿ ನಡೀತಾ ಇದೆ. ಈ ರೀತಿ ಆಗ್ತಾ ಇದ್ರೆ ಬ್ಯಾಂಕ್ಗಳಿಗೆ ಲಾಸ್ ಉಂಟಾಗುತ್ತೆ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು. ಹೀಗಾಗಿ ಹೆಚ್ಚಿನ ಗಮನವನ್ನು ಅಧಿಕಾರಿಗಳು ಈ ಠೇವಣಿ ಸಂಗ್ರಹದತ್ತ ಕೊಡಬೇಕು, ಠೇವಣಿ ಸಂಗ್ರಹ ಹೆಚ್ಚಾಗುವಂತೆ ನೋಡಿಕೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಮುಖ್ಯವಾಗಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಮಗರ್ ಅವ್ರ ಥೋಡಾ ಸಕ್ತಿ ಸೇ ಡೆಪಾಸಿಟ್ ಕಲೆಕ್ಟ್ ಕರೆ ಫಿರ್ ಲೆಂಡ್ ಭೀ ಕರೆ, ಕ್ಯೂಂಕಿ ಬ್ಯಾಂಕಿಂಗ್ ಕಾ ಕೋರ್ ಆಕ್ಟಿವಿಟಿ ಯಹಿ ಹೈ. ಬಾದ್ ಮೇ ಕೋಯಿ ಕುಚ್ ಚಾರ್ ಪಾಂಚ್ ವಿಷಯ ನಯಾ ಪೋರ್ಟ್ಫೋಲಿಯೋ ಯೇ ಸಬ್ ಜೋಡ್ ಸಕ್ತೆ, ಮಗರ್ ಆಪ್ಕೆ ಕೋರ್ ಬಿಸ್ನೆಸ್ ಡೆಪಾಸಿಟ್ ಕಲೆಕ್ಷನ್ ಅಂಡ್ ಲೆಂಡಿಂಗ್ ಮನಿ. ಉಸ್ ಮೇ ಅಗರ್ ಏಕ ದೋನೋ ಪೈಲ್ ಪಯ್ಯೆ ಮೇ ಏಕ ಪಯ್ಯೆ ಠೀಕ್ ಸೇ ನೀ ಚಲ್ ರಹೀ ತೋ ಆಪ್ ಧ್ಯಾನ್ ದೇನಾ ಚಾಹಿಯೆ, ಇಸ್ ಮೇ ಡೆಪಾಸಿಟ್ ಕಲೆಕ್ಷನ್ ಕೆ ಪಯ್ಯಾ ಥೋಡಾ ಧೀರೆ ಜಾರಿ, ಲೆಂಡಿಂಗ್ ಫಾಸ್ಟ್ ಜಾರಿ, ಗಾಡಿ ಎಸೆ ತೋಡಿ ನಾ ಚಲ್ತಾ, ಯು ನೀಡ್ ಬೋತ್ ಆಫ್ ದೆಮ್ ಟು ಗೋ ಟುಗೆದರ್. So my emphasis with the banks has always been, and I thought in the last 2 days when after the MPC, Governor Reserve Bank addressed the media, he's placed rightly the emphasis on that. So my emphasis also would be the same with the banks, and I in fact will be meeting with the banks for various reasons, and also in that process talking to them about how it is important for them to go back to collecting deposit, the old fashioned, get back to collect deposit from everybody, which means banks, RBI has given them some liberties in managing the interest rates. Using that liberty, they should make deposit attractive in the banks, because aapko budget ke speech dwara, reply dwara, fir charcha ke dwara, ye to bar bar bola gaya ki aaj ka small savings mein jo hai paribar, usko bhi lag raha hai ki naya bahut sare rasta mil gaye, ಚಾಹೆ ವೋ ಸ್ಟಾಕ್ ಮಾರ್ಕೆಟ್ ಕೆ ದ್ವಾರ ಕ್ಯೂ ನಾ ಹೋ, ವೋ ಪೈಸಾ ಕಾ ಜ್ಯಾದಾ ರಿಟರ್ನ್ ಕೆ ಲೀ ಉನ್ಕೋ ಅವೈಲೇಬಲ್ ಪೋರ್ಟ್ಫೋಲಿಯೋ ಜ್ಯಾದಾ, ಇಸಿಲಿಯೇ ರೀಟೇಲ್ ಇನ್ವೆಸ್ಟ್ಮೆಂಟ್ ಇನ್ ಮಾರ್ಕೆಟ್ ಹ್ಯಾವ್ ಗಾನ್ ಅಪ್. ಇತನೇ ಸಾರೇ ಉನ್ಕೆ ಸಾಮ್ನೆ ಜಬ್ ಹೈ ಬ್ಯಾಂಕ್ಸ್ ಬಿ ನಯೆ ತರೀಕೆ ಸೇ ಇನ್ನೋವೇಟಿವ್, ಜೊ ಗವರ್ನರ್ ಕೆ ಲ್ಯಾಂಗ್ವೇಜ್ ಉಪಯೋಗ ಕರ್ನಾ, ಇನ್ನೋವೇಟಿವ್ ಪೋರ್ಟ್ಫೋಲಿಯೋ ಲೇ ಆಓ ಆರ್ ಅಟ್ರಾಕ್ಟಿವ್ ಕರೋ, ಡೆಪಾಸಿಟ್ ಮೊಬಿಲೈಸ್ ಕರೋ. The position, the situation could vary from bank to bank. At times you would have seen certain banks launch a special drive to raise deposits. So they tend to give a higher rate of interest for deposit mobilization. We have seen situations where if the CASA deposits in a particular bank is low and they want to raise the CASA deposit percentage in their overall deposit base, so temporarily for a few months they increase the the interest rates they pay on the savings bank accounts, deposit accounts, etc. So this is completely deregulated, and it's for the banks to decide, taking into account the overall financial sector and macroeconomic conditions and the situation with regard to their balance sheet. Now with regard to whether we are seeing some trend towards that is for you to assess. I would not like to say, but I think overall if you see, there has been considerable amount of stability in our interest rate regime, whether with regard to the central bank, I'm not saying with regard to the central bank, but overall in the financial system, I think our interest rates have not been very volatile, they have been fairly stable.
ಮಿಷನ್ ವಾತ್ಸಲ್ಯ ಪ್ರಾಯೋಜಕತ್ವ ಯೋಜನೆ ಇದೀಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಜಾರಿಯಾಗ್ತಾ ಇದೆ. ಈ ಒಂದು ಯೋಜನೆಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಅಥವಾ ಕೇವಲ ತಂದೆ ಅಥವಾ ತಾಯಿ ಒಬ್ಬರೇ ಇರುವಂತಹ ಮಕ್ಕಳಿಗೆ ಪ್ರತಿ ತಿಂಗಳು ಅವರ ಲಾಲನೆ ಪಾಲನೆಗೆ 4,000 ರೂಪಾಯಿ ನೀಡಲಾಗ್ತಾ ಇದೆ. ಇದು ಅವರ ಜೀವನ ನಡೆಸೋದಕ್ಕೆ ಅಥವಾ ಅವರ ತಿಂಗಳ ಖರ್ಚಿಗೆ ಸಾಕಾಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆದ್ರೆ ಇದಿಷ್ಟು ಹಣ ಕೂಡ ನಿಜಕ್ಕೂ ಮಕ್ಕಳಿಗೆ ತುಂಬಾನೇ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬನ್ನಿ ಹಾಗಾದ್ರೆ ಈ ಯೋಜನೆಯನ್ನ ಮಕ್ಕಳು ಯಾವ ರೀತಿ ಪಡೆದುಕೊಳ್ಬಹುದು ಅಥವಾ ಯಾರು ಇದಕ್ಕೆ ಅಪ್ಲೈ ಮಾಡಬೇಕು ಮತ್ತೆ ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾವೇರಿ ಜಿಲ್ಲೆ ಪ್ರಾಯೋಜಕತ್ವ ಯೋಜನೆ ಅಥವಾ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದು ಮಕ್ಕಳನ್ನ ಒಂದು ಕುಟುಂಬದ ವಾತಾವರಣದಲ್ಲಿ ಬೆಳೆಸಲು, ಸಂಸ್ಥೆಯ ವಾತಾವರಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇಲ್ಲಿ ಬರುವಂತ ಮಕ್ಕಳು ಏಕ ಪೋಷಕ ಮಕ್ಕಳು ಇರ್ಬೋದು, ಅನಾಥ ಮಕ್ಕಳು ಇರ್ಬೋದು, ಆಮೇಲೆ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿರುವಂತಹ ಮಕ್ಕಳು, ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಪಾಲಕರ ಮಕ್ಕಳು, ವಿಚ್ಛೇದಿತ ಪರಿತಕ್ತಿಯರ ಮಕ್ಕಳು, ಈ ಮಕ್ಕಳಿಗೆಲ್ಲ ಮಾಹೆಯನ್ನ 4,000 ರೂಪಾಯಿಯನ್ನ ಪ್ರತಿ ಮಗುವಿಗೆ ಕೇಂದ್ರ ಸರ್ಕಾರದಿಂದ ಡಿಬಿಟಿ ಅನ್ನ ಮಾಡ್ತಾ ಇದೆ. ಇದುವರೆಗೂ 2023-24 ಸಾಲಿನಲ್ಲಿ ಒಟ್ಟು 262 ಮಕ್ಕಳಿಗೆ ಈ ಒಂದು ಅನುದಾನವನ್ನ ಡಿಬಿಟಿ ಮೂಲಕ ಮಕ್ಕಳಿಗೆ ತಲುಪಿಸಲಾಗ್ತಾ ಇದೆ. ಇದರಿಂದ ಮಕ್ಕಳಿಗೆ ಶೈಕ್ಷಣಿಕ ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬಹಳ ಸಹಾಯವಾಗಿದೆ. ನಮ್ಮನೆಯವ್ರು ತಿಳ್ಕೊಂಡು 2 ವರ್ಷ ಆಯ್ತು. ಕೊರೋನಾ ಟೈಮ್ನಾಗ ತಿಳ್ಕೊಂಡ್ರಿ, ನಮ್ಮ ಮಾಮಾರು ತಿಳ್ಕೊಂಡು 11 ದಿನಕ್ಕೆ ನಮ್ಮ ಮನೆಯವ್ರು ತಿಳ್ಕೊಂಡ್ರು. ಹೀಗಾಗಿ ನಮ್ಗೆ ಆ ಕಠಿಣವಾದ ಪರಿಸ್ಥಿತಿ ಬಂದಿತ್ತು. ನನಗಿಬ್ಬಳರು ಹೆಣ್ಮಕ್ಳು, ಅವರಿಗೆ ಎಜುಕೇಷನ್ಗೆ ಭಾಳ ಪ್ರಾಬ್ಲಮ್ ಆಗಿತ್ತು. ಹಿಂಗಾಗಿ ಕೇಂದ್ರ ಸರ್ಕಾರದವರು ನಂಗೆ ಹೆಲ್ಪ್ ಮಾಡಿದ್ರು. ನನಗೆ ತಿಂಗಳ ನನ್ನ ಮಕ್ಳಿಗೆ ಇಬ್ಬಳಾರಿಗೂ 4,000 ರೂಪಾಯಿ ಕಳಿಸ್ತಿದ್ರಿ. ಅದರಿಂದ ನನ್ನ ಮಕ್ಳಿಗೆ ಎಜುಕೇಷನ್ ಕಲಿಸ್ತಾ ಇದ್ದೀನಿ. ಅದೇ ತುಂಬ ಹೆಲ್ಪ್ ಆಗಿದೆ ನನಗೆ, ತುಂಬಾನೇ ಹೆಲ್ಪ್ ಆಗಿದೆ ರೀ. ಈಗ ಅವರು ಓದ್ತಾನೆ ಇದ್ದಾರೆ, ಶಾಣೆನೂ ಅದಾರೆ, ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅಂತ ಟೈಮ್ನ ಕೊರೋನಾ ಟೈಮ್ನ ತೀರ್ಕೊಂಡಿದ್ರು, ನನಗೆ ಯಾರು ಇಲ್ಲ ಹಿಂದೆ ಮುಂದೆ. ಹಿಂಗಾಗಿ ಅಂತ ಟೈಮ್ನ ನನಗೆ ಅದು ದೊಡ್ಡ ಇದಾಗಿತ್ತು, ಬಲ ಬಂದಂಗೆ ಆಗಿತ್ತು. ಈಗ ನನ್ನ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಾ ಇದ್ದೀನಿ. ಈಗ 6th-4th ಇದ್ದಾರೆ. ಎಜುಕೇಶನ್ಗೆ ಭಾಳ ಹೆಲ್ಪ್ ಆಗೈತ್ರಿ. ಕೇಂದ್ರ ಸರ್ಕಾರಕ್ಕೆ ನಮಸ್ಕಾರ. ನನ್ನ ಹೆಸರು ರುದ್ರೇಶ್, ನನ್ನ ತಂದೆ ಹೆಸರು ಪರಮೇಶಪ್ಪ ಅಂಗಡಿ. ನಾವು ಒಂದು ಸಣ್ಣ ಹೋಟೆಲ್ ನಡೆಸ್ತಾ ಇದ್ದೀವಿ. ಇದು ಕೆಲವು ವರ್ಷಗಳಿಂದ COVID-19 ಎಂಬ ಕಾಯಿಲೆ ಬಂದು ನಮ್ಮ ತಂದೆಯವರು ಅನಾರೋಗ್ಯದಿಂದ ತೀರೋದ್ರು. ಇದೇ ನಿಟ್ಟಿನಲ್ಲಿ ನಮ್ಮ ತಂದೆಯವರು ನಮ್ಗೆ ಕಷ್ಟಪಟ್ಟು 10th ಸೇರಿಸಿದ್ರು. ನಾವೇನೋ ಶಿಕ್ಷಣ ಮಾಡಿ 10th ಪಾಸ್ ಆಗಿದ್ವಿ. ಈಗ ಕೋವಿಡ್ ಬಂದು ನಮ್ಮ ತಂದೆಯವ್ರನ್ನ ಅನಾರೋಗ್ಯ ತೀರೋದ್ರು. ಈ ನಿಟ್ಟಿನಲ್ಲಿ ಶಿಕ್ಷಣ ವಿದ್ಯಾಭ್ಯಾಸ ಭಾಳ ತೊಂದರೆ ಆಗಿತ್ತು. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆ ಹುಟ್ಟಿತು. ಆ ಯೋಜನೆಯಿಂದ ನಾವು ತಿಂಗಳ 4,000 ಪಡೆದು ನಮ್ಮ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಅಭ್ಯಾಸ ಮಾಡಲು ಭಾಳ ಸಹಾಯ ಆಯಿತು. ಈಗ ನಾನು ಪ್ರಸ್ತುತ 2nd PUC ಇಂಗ್ಲೀಷ್ ಪ್ರಮುಖ BCOM ಓದ್ತಾ ಇದ್ದೀನಿ. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಶಿಕ್ಷಣ ವಿದ್ಯಾಭ್ಯಾಸ ಮಾಡಲು ಸಹಾಯ ಮಾಡಿದಂಥ ಕೇಂದ್ರ ಸರ್ಕಾರಕ್ಕೆ ಅನಂತ ಧನ್ಯವಾದಗಳು.